ಇವತ್ತ ಆಡಳಿತ ಪಕ್ಷ ತಮ್ಮ ವರದಿ ಏನದಲ್ಲ ರಾಜ್ಯಪಾಲರ ಮುಖಾಂತರ ಕೊಟ್ಟಿದೆ ಅದರಲ್ಲಿ ಬಹುತೇಕ ಪ್ರೆಸೆಂಟ್ ಸ್ಕೀಮ್ ಗಳು ಯಾವ ರೀತಿ ನಡೆಯತಾ ಇದಾವ ಅಂತ ಹೇಳಿ ಕೊಟ್ಟಿದ್ರು ಇದರಲ್ಲಿ ಹೆಚ್ಚು ಮುಂದ ಏನು ಮಾಡ್ತೀವಿ ಅಂಬದಿಲ್ಲ ಯಾಕಂದ್ರೆ 17ನೇ ತಾರೀಕು ಬಜೆಟ್ ಇರೋದ್ರಿಂದ ಆ ಒಂದು ಸಂದೇಶ ಹೋಗಿಲ್ಲ ಆದರೆ ಏನೇನು ಮಾಡಿದೀವಿ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನಿಲ್ಲ ಅಂತ ಹೇಳಿ ಕೆಲವು ಇದೆ ಸುಳ್ಳೋ ಕರೆನೋ ಅದು ಗೊತ್ತಾಗುತ್ತೆ ಆದರೆ ಅವರ ಪಕ್ಷ ಆಡಳಿತ ಪಕ್ಷದವರು ಏನು ಸಿಟಿ ರವಿ ಅವರು ಮಾತಾಡುವಾಗ ಯಾಕೋ ಬಂದಿಲ್ಲ ಇವತ್ತು ಅದು ಏನು ಅಧಿಕಾರದ ಮದಾನೋ ಗೊತ್ತಿಲ್ಲ ಸರ್ಕಾರ ಮಾಡ ಭರಾಟಿನೋ ಗೊತ್ತಿಲ್ಲ ಆ ಆದರೆ ಬಹಳ ಕೆಲವು ಸಂದರ್ಭದಲ್ಲಿ ಕೆಲವು ಎಕ್ಸಾಂಪಲ್ ಗಳು ಆ ಬಹಳ ವೇಗದಿಂದ ಮಾತಾಡಿದ್ರು ಈಗ ನಾವು ನೋಡಿದೀವಿ ಅಧ್ಯಕ್ಷರೇ ಬಿಜೆಪಿ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಎಷ್ಟೆಷ್ಟು ಸ್ಥಾನ ಬಂತು ಇವಾಗ ಎಷ್ಟು ಸ್ಥಾನ ಇದೆ ಯಾವಾಗ ಯಾವಾಗ ಆಪರೇಷನ್ ಆಯ್ತು ಯಾವಾಗ ಯಾವಾಗ ಹೆಂಗ ಹೆಂಗ ಸರ್ಕಾರ ಮಾಡಿದ್ರಿ ಅಂತೂ ನಾವು ಎಲ್ಲ ಇಡಿ ಕರ್ನಾಟಕ ಜನ ಎಲ್ಲ ಅದಕ್ಕೆ ನೋಡಿದ್ದಾರೆ ಅದು ಎಲ್ಲ ಬಿಟ್ಟು ಏನಂತ್ರಿ ಇವತ್ತು ನಮ್ಮ ಪಕ್ಷಕ್ಕೆ ಏನೋ ಒಂದು ರೀತಿಯಿಂದ ನೋಡಿ ಒಂದು ಅಂಗವಿಕಲರಿಗೆ ಒಂದು ಹೋಲಿಸಿ ಅದು ಬಾಳ ನೋವಾಗಿದೆ ಅಧ್ಯಕ್ಷರ ನಮಗೆ ಅಲ್ಲ ಇಡೀ ದೇಶದಲ್ಲೆಲ್ಲ ವಿಶ್ವದಲ್ಲಿ ಇದ್ದಂತ ಅಂಗವಿಕಲರಿಗೆ ಅಂಗವಿಕಲತೆ ಅಂತಂದ್ರೆ ದೇವರು ಕೊಟ್ಟಿದ್ದ ವರದಾನ ಅದು ಶಾಪ ಅಲ್ಲ ಇವರು ಯಾವುದೋ ಒಂದು ಅಧಿಕಾರ ಮದದಲ್ಲಿ ಇವತ್ತ ಅಂತ ಒಂದು ವರ್ಗಕ್ಕೆ ಇವತ್ತು ನಾವು ರಿಸರ್ವೇಷನ್ ಕೊಟ್ಟಿದ್ದೀವಿ ಅಂಗವಿಕಲರಿಗೆ ಏನು ಕಾದರವ್ರೆ ಯಾಕೆ ಅವ್ರಿಗೆ ಧೈರ್ಯ ಕೊಡಬೇಕು ಅವ್ರು ಮುಂದೆ ಬರಬೇಕು ಸಿಟಿಯವ್ರಿ ರವಿಯವ್ರಿಗೆ ಕೇಳಕ್ಕೆ ಬಯಸ್ತೀನಿ ಯಾವತ್ತ ಜೆ ಡಿ ಎಸ್ ನೋರು ಹೋಗಿ ಯಾರ ಮನೆ ಬಾಗಿಲಿಗೆ ನಿಂತಿದ್ದೀವಿ ನಾವು ಬೇರೆಯವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಿದಾರ ನಾವು ಯಾವತ್ತ ಹೋಗಿ ಸನ್ಮಾನ್ಯ ದೇವೇಗೌಡರು ಹೋಗಿ ಯಾರ ಬಾಗಿಲಿಗೆ ನಿಂತಿದಾರ ಇಲ್ಲ ಮತ್ತೆ ನೀವೇನು ಹೊಸದಾಗಿ ಹೇಳ್ತಾ ಇದ್ದೀರ NDA 1 ಬಹಳಷ್ಟು ಪಾರ್ಟಿಗಳು ಜೊತೆಲೇ ಕೂತ್ಕೊಂಡು ಸರ್ಕಾರ ಮಾಡಿದ್ದೀರ NDA 2 ಮೆಜಾರಿಟಿ ಬಂದಿದೆ ಒಪ್ಕೋತೀನಿ ಕರ್ನಾಟಕದಲ್ಲಿ ಇವತ್ತಿನ ತನ ಪೂರ್ಣ ಪ್ರಮಾಣದ ಮೆಜಾರಿಟಿ ಬಿಜೆಪಿಗೆ ಬರಲಿಲ್ಲ ಇವತ್ತಿಗೂ ಈ ವೇದಿಕೆ ಅಧ್ಯಕ್ಷರೇ ಜನರ ಹಿತಗೋಸ್ಕರ ಜನರಿಗೆ ಏನು ಮಾಡಿದ್ದೀವಿ ಜನರಿಗೆ ಯಾವ ರೀತಿ ಹೋಯ್ತೀವಿ ಎಂಬ ನಿಟ್ಟಿನಲ್ಲಿ ಇದು ಆಗಬೇಕು ರಾಜಕೀಯ ಭಾಷಣಕ್ಕಲ್ಲ ಇದು